ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ಹೋದ ವಿಡಿಯೋದಲ್ಲಿ ಮುಂಭಾಗ ಬೆಳ್ಪಟ್ಟಿ ಆಗಿರ್ಬೋದು ಮತ್ತು ಡಾಟ್ಸ್ ಫ್ರಂಟಲ್ ಡಾಟ್ಸ್ ಇಡೋದಾಗಿರ್ಬೋದು, ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಇಷ್ಟನ್ನು ಅಟ್ಯಾಚ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದೆ. ಇವಾಗ ಏನು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಫ್ರೆಂಡ್ಸ್ ಯಾರ್ಯಾರು ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಂದು ಇನ್ನೊಂದು ಚಾನಲ್ ಇದೆ, ಲತಾ ಟೈಲರಿಂಗ್ ಟ್ಯುಟೋರಿಯಲ್ ಅಂತ. ಕೆಲವರು ಕಲ್ತಿರ್ತಾರೆ, ಅಂಥವ್ರು ಬೇಕಾದರೆ ನಂದು ಇನ್ನೊಂದು ಚಾನಲ್ನಲ್ಲಿ ಡಿಸೈನ್ಸ್ ಬ್ಲೌಸು ಎಲ್ಲ ತೋರಿಸ್ತಾ ಇರ್ತೀನಿ, ಹೋಗಲ್ಲಿ ನೋಡ್ಬೋದು ನೀವು. ನೀವು ನಾನು ಇದರಲ್ಲೇ ಬೇರೆ ತೋರಿಸ್ತೀನಿ, ಅದರಲ್ಲೇ ಬೇರೆ ತೋರಿಸ್ತೀನಿ. ಕಲಿಯೋರಿಗೆ ಇಂಟ್ರೆಸ್ಟ್ ಇರೋರು ಎರಡೂ ಚಾನಲನ್ನು ನೋಡಬಹುದು, ತುಂಬ ಎರಡರಲ್ಲೂ ಯೂಸ್ಫುಲ್ ಆಗುತ್ತೆ. ಇವತ್ತು ನಾನು ಹೆಂಗೆ ಸಿಂಗಲ್ ಪಟ್ಟಿ ಡಬಲ್ ಇದು ಸಾರಿ ಫ್ರೆಂಡ್ಸ್ ಹಿಂಭಾಗ ಮುಂಭಾಗ ಮತ್ತು ಪೈಪಿಂಗ್ ಇಷ್ಟನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಾವೇನು ಮಾಡಬೇಕು, ಪೈಪಿಂಗ್ ಕೊಡೋದಕ್ಕೆ ನಾವು ಇಷ್ಟು ಹೊಲ್ಕೊಂಡಾದ್ಮೇಲೆ ಏನು ಮಾಡಬೇಕು, ಅವು ಯಾರು ಯಾವ ಅಳತೆ ಬ್ಲೌಸು ಕೊಟ್ಟಿರ್ತಾರೋ ಅದನ್ನು ತೆಗೆದುಕೊಳ್ಳಿ. ತೆಗೆದುಕೊಂಡು ನಾವು ಇಷ್ಟನ್ನು ಹೊಲ್ದಿಟ್ಕೊಂಡಿರ್ತೀವಲ್ವಾ, ಅವ್ರದ್ದು ಇದು ನಂದು ಇನ್ನೊಂದು ಚಾನಲ್ ಇದೆ, ಅದರೊಳಗೆ ನಾನು ರೀಸೆಂಟಾಗಿ ಹೊಲ್ದಿದ್ದು ಇದು ಟ್ರಯಲ್ಗೆ ಅಂತ ಹೊಲಿಸಿದ್ದವರು. ಸರಿ ಹೋಯಿತು, ಎಲ್ಲ ಸರಿ ಹೋಯಿತು. ಆದರೆ ಫ್ರಂಟಲ್ಲಿ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲೊಂದು ಸ್ವಲ್ಪ ಬ್ರಾಡ್ ಮಾಡಿ ಅಂತ ತೋರಿಸಿದ್ರು ಅವರು, ಇಲ್ಲಿ ಒಂದು ಸ್ವಲ್ಪ ಬ್ರಾಡ್ ಮಾಡಿ ಮತ್ತು ಇಲ್ಲಿವರೆಗೂ ಡೀಪನ್ನು ಕೊಡಿ ಅಂತ ಹೇಳಿದರು. ಅಷ್ಟೇ, ಇನ್ನೇನು ಮಿಸ್ಟೇಕ್ ಆಗಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಕೊಟ್ಟೋಗಿದ್ದಾರೆ. ನೋಡಿ, ಇದನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಈಗ ನೋಡಿಕೊಂಡು ನಾನು ಅದರ ಅಳತೆಗೆ ತಕ್ಕಂಥನೇ ನಾನು ಇಲ್ಲಿ ಕಟ್ಟನ್ನು ಆವತ್ತು ಕೂಡ ಮಾಡಿದ್ದೆ. ಇದು ಆಲ್ರೆಡಿ ರೆಡಿ ಇರೋದು, ರೆಡಿ ಇರೋಷ್ಟಕ್ಕೆ ಇಲ್ಲಿ ಇನ್ನೊಂಚೂರು ಕಟ್ ಮಾಡಬೇಕು, ನೋಡ್ತಾ ಇರ್ಬೋದು. ಇದೆಲ್ಲ ಇರೋದು ನೀಟಾಗಿ ಕಟ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಡೌನೇ ಬರುತ್ತೆ. ಈಗ ನಮ್ಮದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅನ್ನೋದು ಕರೆಕ್ಟಾಗಿ ಅವ್ರು ಹೇಳಿರೋ ಅಳತೆಗೆ ಆಗಿದೆ. ನಾನು ಇನ್ನೊಂದು ಚೂರು ಅವರು ಒಂದು ಸ್ವಲ್ಪ ಡೌನ್ ಹೇಳಿದ್ರಿಂದ ಇನ್ನೊಂದು ಚೂರು ಅಷ್ಟೇ. ಮತ್ತು ನೋಡ್ತಾ ಇರ್ಬೋದು ಸ್ವಲ್ಪ ಬ್ರಾಡು ಸಹ ಕೊಟ್ಟಿದ್ದೀನಿ ನಾನು, ಅವ್ರಿಗೆ ಬೇಕಿತ್ತಂತೆ ಬ್ರಾಡು ಅಂತ ಅಂದಿದ್ದಕ್ಕೆ ನಾನು ಬ್ರಾಡನ್ನು ಸಹ ನೋಡ್ತಾ ಇರ್ಬೋದು. ಒಂದು ಸ್ವಲ್ಪ ಇಲ್ಲಿ ಅವ್ರು ಬ್ರಾಡ್ ಕೇಳಿದರು, ಅಷ್ಟನ್ನು ಮಾಡಿದ್ದೀನಿ ನಾನು. ಕೇಳಿ ಫಸ್ಟು, ಅಕಸ್ಮಾತ್ ಫಸ್ಟ್ ಏನೋ ಬ್ಲೌಸ್ ಹೊಲ್ಕೊಟ್ರೆ ನೀವು ಕರೆಕ್ಟ್ ಆಗಲಿಲ್ಲ ಅಂದರೆ ನಾನು ನೆಕ್ಸ್ಟ್ ಬ್ಲೌಸಲ್ಲಿ ಅದನ್ನು ಸರ್ ಮಾಡಿಕೊಡ್ತೀನಿ ಅಂತ ಅವ್ರನ್ನ ಕನ್ವಿನ್ಸ್ ಮಾಡಿರಿ. ಈಗ ನೋಡ್ತಾ ಇರ್ಬೋದು ಒಂದು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀವಿ ಅಂದಮೇಲೆ ಇಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ, ಯಾವುದೇ ಒಂದು ಚೂರು ಚಿಕ್ಕ ತಪ್ಪನ್ನು ಮಾಡೋಕ್ಕೆ ನೀವು ಅವಕಾಶ ಮಾಡಬಾರ್ದು. ಅದಕ್ಕೋಸ್ಕರ ಪಿನ್ ಟು ಪಿನ್ ಹೇಳ್ಕೊಡ್ತಾ ಇದ್ದೀನಿ ನಾನು. ಇಲ್ಲಿ ಏನಿರುತ್ತೋ ಇದು ಕರೆಕ್ಟಾಗಿ ಹೊಲ್ದ್ಮೇಲೆ ನೋಡಿ, ಇದನ್ನು ಹಿಂಗೆ ಇಟ್ಕೊಳ್ಳಿ, ಇಟ್ಕೊಂಡು ನೋಡಿ ಈ ಥರ ನೀಟಾಗಿ ಇಟ್ಕೊಂಡು ಮೇಲ್ಗಡೆ ಪೀಸು ಮತ್ತು ಕೆಳಗಡೆ ಪೀಸು ಎರಡು ಕರೆಕ್ಟಾಗಿವ್ಯಾ ಅಂತ ನೀವು ಚೆಕ್ ಮಾಡಬೇಕು. ಈಗ ಮೇಲ್ಗಡೆ ಪೀಸು ಸ್ವಲ್ಪ ಎಕ್ಸ್ಟ್ರಾ ಬರ್ತಾ ಐತೆ, ನೋಡ್ತಾ ಇರ್ಬೋದು. ಸ್ವಲ್ಪ ಎಕ್ಸ್ಟ್ರಾ ಇರೋದನ್ನು ಏನು ಮಾಡಬೇಕು, ನಾವು ಟ್ರಿಮ್ಮನ್ನು ಮಾಡಿಬಿಡೋಣ. ಎಲ್ಲಿ ಕರೆಕ್ಟಾಗಿ ಬೇಕು ಅಲ್ಲಿವರೆಗೂ ನೋಡಿ ಇಷ್ಟನ್ನು ಕಟ್ ಮಾಡಬೇಕು ನಾನು. ಇಷ್ಟನ್ನು ಇಲ್ಲೆಲ್ಲ ಜಾಸ್ತಿ ಕಟ್ ಮಾಡಲ್ಲ ಫ್ರೆಂಡ್ಸ್. ಇಲ್ಲಿ ಏನು ಲೈನಿಂಗ್ ಇದೆಯೋ ಅದನ್ನು ಕಟ್ ಮಾಡಿಬಿಟ್ಟು ಅಲ್ಲಿ ಒಂದು ಚೂರನ್ನು ಮಾಡ್ತೀನಿ. ಇವರು ಟ್ರಿಮ್ ಬ್ರಾಡ್ ಹೇಳಿದ್ರಿಂದ ನಾನು ಕಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ನಾನು ತೆಗೆದುಕೊಂಡು ಕಟ್ ಮಾಡಿದ್ದೀನಿ ಆಲ್ರೆಡಿ ನೋಡಿ. ಈಗ ರೆಡಿ ಆಯಿತು ಅವ್ರದ್ದು. ಈಗ ಅವ್ರದ್ದು ಫ್ರಂಟಲ್ಲಿ ಎರಡೂ ಪೀಸ್ಗಳನ್ನು ಕರೆಕ್ಟಾಗಿ ರೆಡಿ ಮಾಡ್ಕೊಂಡಿದ್ದೀವಿ, ನೋಡ್ತಾ ಇರ್ಬೋದು ಶೇಪು ಕರೆಕ್ಟಾಗಿ ಬಂದೈತೆ. ಈಗ ನಾವೇನು ಮಾಡಬೇಕು, ಬ್ಯಾಕ್ ಪೀಸನ್ನು ತೆಗೆದುಕೊಳ್ಳೋಣ. ಇದನ್ನು ನಾನು ಒಳ್ಳೆಯ ತೋರಿಸಿದ್ದೆ, ಲೈನಿಂಗ್ ಅಟ್ಯಾಚ್ ಮಾಡೋದು ಯಾವ ಥರ ಅಂತ. ನೀಟಾಗಿ ಮಾಡಿ ಎತ್ತಿಟ್ಕೊಂಬಿಡಿ. ಇಷ್ಟ ಆದಮೇಲೆ ಈ ಏನು ಇದನ್ನು ಸೀದಾ ಇಟ್ಕೊಳ್ಳಿ, ಲೈನಿಂಗ್ ಒಳಕ್ಕೋಗಲಿ. ನಿಮಗೆ ಗೊತ್ತಿರುತ್ತೆ ಸಾಮಾನ್ಯ, ಆದರೂ ಹೇಳ್ತಾ ಇದ್ದೀನಿ ನಾನು. ನೋಡಿ, ಈ ಥರ ನಮ್ದು ಏನು ಭುಜ ಇದೆಯೋ ಈ ಥರ ಇಟ್ಟಾಗ ಇದು ಕರೆಕ್ಟಾಗಿ ಯಾವ್ಯಾವ ಸೈಡ್ದು ಅಂತ ನೋಡ್ಕೊಳ್ಳಿ. ಈ ಥರ ನೀಟಾಗಿ ಇಡಿ. ಇಲ್ಲಿ ನೋಡ್ತಾ ಇರ್ಬೋದು ಇದೊಂದು ಸ್ವಲ್ಪ ಜಾಸ್ತಿ ಐತೆ, ಫ್ರಂಟ್ ಪಾರ್ಟು ಜಾಸ್ತಿ ಐತೆ, ಪರವಾಗಿಲ್ಲ. ಇಲ್ಲಿ ಕರೆಕ್ಟಾಗಿರಬೇಕು ಆ ಥರ ನೋಡ್ಕೊಂಡು. ನೋಡಿ, ಇಲ್ಲಿ ಕರೆಕ್ಟಾಗಿ ನೋಡ್ತಾ ಇರ್ಬೋದು. ನನ್ನ ಒಳಕ್ಕೆ ಅವ್ರು ಕೇಳಿದ್ರಿಂದ ಈ ಥರ ಬ್ರಾಡ್ ಕೇಳಿದ್ರಿಂದ ಶೇಪ್ ಹಿಂಗೆ ನೇರವಾಗಿರು, ಇಷ್ಟು ಒಳಕ್ಕೆ ಹೋಗೈತೆ. ನೋಡಿ, ಈ ಪೋರ್ಷನಲ್ಲಿ ಮಾತ್ರನೇ ಹೋಗಬೇಕು. ಆ ಥರ ಕಟ್ ಮಾಡ್ಕೊಂಡಿದ್ದೀನಿ ಅವ್ರು ಕೇಳಿದ್ರಿಂದ, ಅದೇ ಬೇಕು ಅಂತ ಕೇಳಿದ್ರಿಂದ ಮಾಡಿದ್ದೀನಿ. ಯಾರು ಕೇಳಿಬಿಟ್ಟು ಮಾಡಿ ಆದಷ್ಟು ನಾನು ಯಾವುದೇ ಕಾರಣಕ್ಕೂ ರಿಸ್ಕ್ ತೆಗೆದುಕೊಳ್ಳೋಕ್ಕೆ ಇಷ್ಟಪಡಬೇಡಿ. ನೋಡಿ, ಇದನ್ನು ಅಷ್ಟೇ ಸೇಮ್ ಹಿಂಗಿಟ್ಬಿಟ್ಟು ಸ್ಟಿಚ್ಚನ್ನು ಹಾಕ್ತೀನಿ ನಾನು. ಎರಡೆರಡು ಸ್ಟಿಚ್ಚನ್ನು ಹಾಕಿ. ಇಲ್ಲೂ ಸಹ ನೋಡ್ತಾ ಇರ್ಬೋದು ಬ್ಯಾಕ್ ಫ್ರಂಟ್ ಬ್ಯಾಕಿಗಿಂತ ಫ್ರಂಟ್ ಒಂದು ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಬ್ಯಾಕು ಫ್ರಂಟು ಏನು ಕಡಿಮೆ ಆಯಿತು ಅಂತ ನೀವು ಕೇಳ್ಬೋದು. ನಾವು ಕ್ರಾಸಾಗಿ ಕಟ್ ಮಾಡಿದಾಗ
ಫ್ರಂಟಲ್ ಇನ್ನೊಂದು ಸ್ವಲ್ಪ ಒಳಿಕೆಯನ್ನು ಹಂಗೆ ತೆಗೆದುಕೊಂಡಿರ್ತೀವಿ, ಆದ್ದರಿಂದ ಜಾಸ್ತಿ ಆಗಿರ್ತದಷ್ಟೇ, ಇನ್ನೇನೂ ಅಲ್ಲ. ನೋಡಿ ಇಲ್ಲಿ ಈ ಥರ ನೀಟಾಗಿ ಇಟ್ಕೊಳ್ಳಿ. ಈ ಕಡೆ ನೆಕ್ ಕಡೆ ಯಾವುದೇ ಕಾರಣಕ್ಕೂ ಹೆಚ್ಚು ಕಡಿಮೆ ಆಗೋಕ್ಕೆ ಬಿಡಬೇಡ್ರಿ. ಈ ಥರ ಅಂದ್ಬಿಟ್ಟು ಇಲ್ಲಿ ಏನು ಎಕ್ಸ್ಟ್ರಾ ಇದೆಯೋ ಎರಡೂ ಪೀಸಲ್ಲಿರೋದ್ರಿಂದ ನೋಡಿ ಇಷ್ಟರಲ್ಲೇ ಟ್ರಿಮ್ಮನ್ನು ಮಾಡಿಬಿಟ್ಟು ನಾನು ನೋಡಿ ಈ ಥರ ನೀಟಾಗಿ ಟ್ರಿಮ್ ಆದಮೇಲೆ ನೋಡ್ತಾ ಇರ್ಬೋದು ಇದು ನೀಟಾಗಿ ಬಂದೈತೆ. ಅಕಸ್ಮಾತ್ ನೀಟಾಗಿ ಏನೋ ಇಲ್ಲೊಂಚೂರು ಎಕ್ಸ್ಟ್ರಾ ಪಕ್ಸ್ಟ್ರಾ ಇತ್ತು ಅಂದರೆ ಕಟ್ ಮಾಡಿ ತೆಗಿಬೋದು ನೀವು. ಇಲ್ಲೂ ಅಷ್ಟೇ ನೋಡ್ತಾ, ನೀವು ಏನಕ್ಕೆ ಎಕ್ಸ್ಟ್ರಾ ಆಯಿತು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕ್ರಾಸಾಗಿ ಹಿಂಗೆ ಹೋಗೈತೆ, ಅವರೇ ಕೇಳಿದ್ರಿಂದ ನೋಡಿ ಇಲ್ಲೂ ಅಷ್ಟೇ ನೀಟಾಗೈತೆ. ಈಗ ಇದು ರೆಡಿ ಆಯಿತು, ಎರಡೂ ಭುಜಗಳ ಅಳತೆ ಕರೆಕ್ಟ್ ಆಗದೆ. ಈಗ ಇದಕ್ಕೆ ಪೈಪಿಂಗನ್ನು ಮಾಡಬೇಕು. ಈಗ ಇದಕ್ಕೆ ಪೈಪಿಂಗನ್ನು ಅಟ್ಯಾಚ್ ಮಾಡ್ತೀನಿ ಫ್ರೆಂಡ್ಸ್. ಪೈಪಿಂಗ್ ಮಾಡಬೇಕಾದ್ರೆ ಯಾವ ಥರ ಕಟ್ಟಿಂಗನ್ನು ಮಾಡ್ಕೊಬೇಕು ಅಂದರೆ, ನಾವೇನು ಉಳಿದಿರುತ್ತೋ ಪೀಸು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಉಳಿದಿರೋಂತಹ ಪೀಸನ್ನು ನೀಟಾಗಿ ಹಿಂಗೆ ಇಟ್ಕೊಳ್ಳಿ. ಇದು ನೋಡ್ತಾ ಇರ್ಬೋದು ನೇರಕ್ಕೆ ಬಟ್ಟೆ ಐತೆ ಅಲ್ವಾ, ನೋಡಿ ಈ ಥರ ಐತೆ. ಈಗ ಇದನ್ನು ನಾವೇನು ಮಾಡಬೇಕು ಅಂದರೆ ಇದಕ್ಕೆ ಡೋರಿ ಸಹ ಮಾಡಬೇಕಾಗಿರೋದ್ರಿಂದ ಡೋರಿ ವಿಡಿಯೋ ಒಂದು ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ಡೋರಿ ವಿಡಿಯೋ ಅಂತ ತೋರಿಸಲ್ಲ. ನೋಡಿ ಈ ಥರ ನೇರಕ್ಕಿರೋದನ್ನು ನಾನು ಹೇಳಿದ್ದೀನಿ. ಈಗ ಫ್ಲವರ್ಸ್ಗಳು ಕ್ರಾಸಾಗಿ ಅವೇ ನೋಡ್ತಾ ಇರ್ಬೋದು, ಆ ಥರ ಫ್ಲವರ್ಗಳು ಹಿಂಗೆ ಕ್ರಾಸಾಗಿರೋ ಥರ ನೀವು ಕಟ್ ಮಾಡಬೇಕು. ನೋಡಿ ಈ ಥರ ಇಷ್ಟು ಕ್ರಾಸಾಗಿ ಆವಾಗಲೇ ನಮ್ಮದು ಪೈಪಿಂಗ್ ಅನ್ನೋದು ಕರೆಕ್ಟಾಗಿ ಬರೋದು. ಒಂದೊಂದು ಇಂಚ್ಗೆ ನಾನೇನು ಮಾಡ್ತೀನಿ ಕಟ್ಟನ್ನು ಮಾಡ್ಕೊತೀನಿ. ಪೈಪಿಂಗ್ ಮಾಡೋದು ಅಷ್ಟೇ, ತುಂಬಾ ಈಸಿ ಇರುತ್ತೆ ಫ್ರೆಂಡ್ಸ್. ದಯವಿಟ್ಟು ಪೈಪಿಂಗ್ ಮಾಡೋದನ್ನು ಕಲೀರಿ. ಎಮ್ಮಿಂಗು ಹೇಳ್ಕೊಡ್ತೀನಿ, ಎಮ್ಮಿಂಗ್ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ ಎಮ್ಮಿಂಗ್ ಮಾಡೋದು ಯಾವ ಥರ ಅಂತ. ನೋಡಿ ಇಷ್ಟಾಯಿತು. ಇದು ಒಂದು 4-5 ಫುಲ್ಲು ಬ್ಲೌಸ್ಗಾದರೆ ಒಂದು 4-5 ಪೀಸ್ ಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಇನ್ನೊಂದು ಏನು ಅಂದರೆ ಈ ಥರ ಕ್ರಾಸಾಗೇ ಇರಬೇಕು ಪೀಸ್ಗಳು. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕ್ರಾಸಾಗವೆ. ಒಂದು ಮೇಲ್ಗಡೆ ಯಾವ ಥರ ಶೇಪ್ ಇರುತ್ತೋ ಕೆಳಗಡೆನೂ ಅದೇ ಥರ ಶೇಪ್ ಇರಬೇಕು, ಆ ಥರ ನೋಡ್ಕೊಳ್ಳಿ. ಇಲ್ಲಿ ನಾನು 5 ಪೀಸನ್ನು ಕಟ್ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್. ಕರೆಕ್ಟಾಗಿ ನೀವು 1 ಅಥವಾ 1.5 ಇಂಚನ್ನು ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಈ ಥರ ಈಗ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನೇನು ಮಾಡಬೇಕು, ಈ ಥರ ಇರುತ್ತಲ್ವಾ ಈ ಥರ ಇರೋದನ್ನು, ಇದು ಸೀದಾ ಐತೆ ಇದು ಉಲ್ಟಾ ಐತೆ, ಏನು ಇದಿದೆಯೋ ಈ ಥರ ವಿ ಥರ ಇರುತ್ತಲ್ವಾ ಅದನ್ನು ಒಂದ್ರ ಮೇಲೆ ಈ ಥರ ಕೂಡಿಸ್ರಿ. ಆವಾಗ ಪರ್ಫೆಕ್ಟಾಗಿ ನಮ್ಗೆ ಒಂದೇ ಪೀಸು ಅನ್ನಂಗೆ ಆಗುತ್ತೆ. ಏಕ ಒಂದೇ ಪೀಸು ಅಂತ ಆದಾಗ ನೋಡಿ ಸೇಮ್ ಅದೇ ಥರ ಎಲ್ಲ ಪೀಸ್ಗಳನ್ನು ಅಟ್ಯಾಚ್ ಮಾಡ್ಕೊಂಡು ಬರೋಣ. ಐದು ಪೀಸ್ಗಳನ್ನು ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. ಸಾಮಾನ್ಯ ಒಂದು ಸ್ವಲ್ಪ ಡೀಪ್ ಎಲ್ಲ ಕಡಿಮೆ ಅಂತವ್ರಿಗಾದರೆ 4 ಪೀಸ್ ಸಾಕಾಗುತ್ತೆ. ಅದು ಚಿಕ್ಕ ಪೀಸ್ಗಳಾದರೆ 6-7 ಬೇಕಾಗುತ್ತೆ, ದೊಡ್ಡ ಪೀಸ್ಗಳಾದರೆ 4-5 ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಇಷ್ಟ ಆಯಿತು. ಈಗ ಇದನ್ನೇನು ಮಾಡಬೇಕು, ಎಲ್ಲವನ್ನೂ ಸಪ್ರೇಟ್ ಮಾಡ್ಕೊಳ್ಳಿ. ಸಪ್ರೇಟ್ ಮಾಡ್ಕೊಂಡು ನಮ್ಮದು ಎಕ್ಸ್ಟ್ರಾ ಅಂತ ಏನಿರುತ್ತೋ ಅದು ನೀಟಾಗಿ ಈ ಥರ ಕಟ್ ಮಾಡ್ಕೊಂಬಿಡಿ. ಏನು ಎಕ್ಸ್ಟ್ರಾ ಇರುತ್ತೋ ಅದನ್ನು ತೆಕ್ಕೊಂಬಿಡಿ. ಇಷ್ಟಾದಮೇಲೆ ನೋಡ್ತಾ ಇರ್ಬೋದು ಒಂದೇ ಪೀಸು ನನಗೆ ನೀಟಾಗಿ ಆಯ್ತಿದ್ದು. ಈಗ ಇದನ್ನೇನು ಮಾಡಬೇಕಪ್ಪ ಅಂದರೆ ನೀವು ನೋಡಿ ಹಿಂಗಿರೋದನ್ನು ನಾವೇನು ಮಾಡಬೇಕು ಅಂದರೆ ನೋಡಿ ಈ ಥರ 1.5 ಇಂಚ್ಗೆ ನೋಡಿ ಈ ಥರ ಮಡಿಸಿ ಸ್ಟಿಚಿಂಗನ್ನು ಹಾಕ್ಬಿಡಿ. ಫುಲ್ಲು ಈ ಥರ ಸ್ಟಿಚಿಂಗನ್ನು ಹಾಕೊಂಬಿಡಿ.
ಫ್ರೆಂಡ್ಸ್ ಈ ಥರ ನೀಟಾಗಿ ಹೊಲ್ಕೊಂಬಿಟ್ಟೆ. ಅಕಸ್ಮಾತ್ ನೀವು ವಸ್ತ ಕಲಿಯೋರಾದರೆ ಓಕೆ, ಒಂಚೂರು ಜಾಸ್ತಿ ನಂಗೆ ಮಾಡ್ಕೊಂಡಿರ್ರಿ, ಯಾಕಂದರೆ ನೀವು ಒಂಚೂರು ಆ ಕಡೆ ಈ ಕಡೆ ಮಾಡೋ ಚಾನ್ಸಸ್ ಇರುತ್ತೆ. ನಾನಿಲ್ಲಿ ಒಂದು ಚೂರು ಟ್ರಿಮನ್ನು ಮಾಡ್ತೀನಿ. ಬೇಕು ಅಂದರೆ ನೀವು ನೀಟಾಗಿ ಒಂದೇ ಇದೇ ಥರ ಫುಲ್ಲು ಒಂದು ಸ್ವಲ್ಪ ಟ್ರಿಮನ್ನು ಮಾಡಿಬಿಡಿ, ಜಾಸ್ತಿ ಬೇಡ. ನಿಮ್ಗೆ ಎಡ್ಜಿಗೆ ಬಂದರೆ ನಿಮಗೆ ಸ್ಟಿಚಿಂಗ್ ಹಾಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇಷ್ಟಕ್ಕೆ ನೋಡಿಕೊಂಡು ಫುಲ್ಲು ಕಟ್ ಮಾಡಿಬಿಡಿ. ನೋಡಿ ಫ್ರೆಂಡ್ಸ್, ನಾನೆಲ್ಲ ಫುಲ್ಲು ಕಟ್ ಮಾಡ್ಕೊಂಡೆ. ಈಗೇನು ಮಾಡಬೇಕು ಅಂದರೆ ನೀವು ಅಕಸ್ಮಾತ್ ನಾವು ಈ ಕಡೆ ಕಟ್ ಮಾಡ್ಕೊಂಡಿರ್ತೀವಿ, ಈ ಕಡೆ ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ, ಈ ಕಡೆ ಏನಾದರೂ ಜಾಸ್ತಿ ಇತ್ತು ಅಂದರೆ, ಇಲ್ಲ ನಾವು ಕರೆಕ್ಟಾಗಿ ಹೊಲ್ಕೊಂಡಿದ್ದೀವಿ ಪರವಾಗಿಲ್ಲ ಅನ್ನೋರು ಓಕೆ, ಅಕಸ್ಮಾತ್ ಜಾಸ್ತಿ ಇತ್ತು ಅಂದರೆ ನೋಡಿ ಈ ಥರ ನೀವು ಟ್ರಿಮ್ ಮಾಡ್ಕೊಬೋದು. ಯಾವುದೇ ಕಾರಣಕ್ಕೂ ಕೆಳಗಡೆ ಬಟ್ಟೆ ಆಗಿರ್ಬೋದು ಅಥವಾ ನಾವು ಹಾಕಿರೋ ಸ್ಟಿಚ್ ಆಗಿರ್ಬೋದು ಕಟ್ ಮಾಡದೇ ಇರೋ ಥರ ನೋಡ್ಕೊಂಡು ನೀಟಾಗಿ ಈ ಥರ. ಮತ್ತು ಇಲ್ಲಿ ಎಕ್ಸ್ಟ್ರಾ ಈ ಥರ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ನಾವು ಏನು ಪೈಪಿಂಗ್ ಅನ್ನೋದು ಕೊಡ್ತೀವೋ ಅದು ನೀಟಾಗಿ ಬರೋ ಚಾನ್ಸಸ್ ಇರ್ತದೆ. ಸ್ವಲ್ಪ ಅಷ್ಟೇ ನೋಡ್ತಾ ಇರ್ಬೋದು ಎಷ್ಟು ಕಡಿಮೆ ನೀಟಾಗಿ ಕಟ್ ಮಾಡಿ ನಾವು ಅಷ್ಟಕ್ಕೆ ಸ್ಟಿಚ್ ಮಾಡ್ಕೊತೀವಿ ಅಂದರೆ ಓಕೆ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಅಕಸ್ಮಾತ್ ಇಲ್ಲ ಅಂದರೆ ಆಗಿದ್ದರೆ ಮಾತ್ರ ಹಿಂಗೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಏನು ಇದಿರುತ್ತೋ ಏನು ಈ ಹೊಲಿಗೆ ಹಾಕಿರತ್ತವ ಅಲ್ಲಿ ಮಾಡ್ಕೊಂಡ್ರೆ ಓಕೆ. ನಾನು ನಿಮಗೆ ಗೊತ್ತಾಗಲಿ ಪ್ರತಿಯೊಂದನ್ನು ಕಾರಣಕ್ಕೆ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ಈ ಥರ ಟ್ರೈ ಮಾಡಿ ನೋಡಿ ಒಂದ್ಸಲ, ಖಂಡಿತವಾಗ್ಲೂ ನೀಟಾಗಿ ಬರುತ್ತೆ. ಇಷ್ಟ ಆದಮೇಲೆ ಏನು ಮಾಡಬೇಕಪ್ಪ ಅಂದರೆ, ನಮ್ದು ಏನು ಬ್ಲೌಸ್ ಆಲ್ರೆಡಿ ಕರೆಕ್ಟ್ ಮಾಡ್ಕೊಂಬಿಟ್ಟಿದ್ದೀನಿ, ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಇದೆಲ್ಲ ನೋಡ್ಕೊಂಬಿಟ್ಟಿರ್ಬೇಕು ಫ್ರೆಂಡ್ಸ್ ಮೊದಲೇನೆ. ಈಗ ನೋಡಿ ಈಗ ಇದನ್ನು ಕರೆಕ್ಟಾಗಿ ಆಗಿರೋದ್ರಿಂದ ಈಗ ಮೇಲ್ಗಡೆ ಏನು ನಮ್ಮದು ಮೇನ್ ಫ್ಯಾಬ್ರಿಕ್ ಇದೆಯೋ ಅದ್ರ ಮೇಲ್ಗಡೆ ಇಟ್ಕೊಂಡು ಫಸ್ಟು ಸ್ಟಾರ್ಟಿಂಗು ಈ ಒಂದು ಕಾಲು ಇಂಚ್ ಅಥವಾ ಅರ್ಧ ಇಂಚನ್ನು ಹಿಂಗೆ ಒಳಗಡೆಗೆ ಈ ಥರ ಇನ್ ಮಾಡಿಬಿಟ್ಟು ನೀವು ಒಂದು ಎಡ್ಜ್ ಒಂದು ಮೀಡಿಯಮ್ ಆಗಿ ಈ ಥರ ಹಾಕ್ಕೊಂಡು ಬಿಡಿ. ಇಷ್ಟಕ್ಕೆ ನೀಟಾಗಿ ಸ್ಟಿಚ್ಚನ್ನು ಹಾಕೊಂಬಂದ್ಬಿಡಿ. ಇಷ್ಟು ಇಲ್ಲೇನಿದೆಯೋ ಅಷ್ಟಕ್ಕೆ ಸ್ಟಿಚ್ಚನ್ನು ನೀಟಾಗಿ ಹಾಕೊಂಬಂದ್ಬಿಡಿ, ಸರಿ ಹೋಗುತ್ತೆ. ಏಕಾನೂ ಅಷ್ಟೇ ಇರಲಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಇಲ್ಲಿ ಏಕಾನೂ ಇಲ್ಲಿ ಏನು ಮಾರ್ಕ್ ಮಾಡಿದ್ದೀನೋ ಅಷ್ಟು ಫುಲ್ಲು ಸ್ಟಿಚಿಂಗನ್ನು ಹಾಕೊಂಬಂದ್ಬಿಡಿ, ಆವಾಗ ನೀಟಾಗಿ ಬರುತ್ತೆ. ಈ ಥರ ಹಿಂಗೆ ಇಟ್ಕೊಂಡು ಸ್ಟಾರ್ಟಿಂಗ್ ಏನು ಮಾಡಬೇಕು, ಒಳಗೆ ಇನ್ನನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಪೈಪಿಂಗ್ ಬಟ್ಟೆ ಅಂತ ಏನಿರುತ್ತೆ ಅದನ್ನು ಎಳಿಯಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಎಳಿಬೇಡಿ. ಲೂಸಾಗಿ ಏನು ಬಟ್ಟೆ ಇರುತ್ತೋ ಆ ಬಟ್ಟೆ ಈ ಬಟ್ಟೆ ಎರಡು ಸೇಮ್ ಕೊಟ್ಕೊಂಬನ್ನಿ, ಯಾಕಂದರೆ ಇದು ಎಳೆದ್ರೆ ಜಾಸ್ತಿ ನೋಡಿ ಇದು ಜಾಸ್ತಿ ಒಂಥರ ಎಲಾಸ್ಟಿಕ್ ಥರ ಆಗ್ತಾ ಇರ್ತೈತೆ. ನಾವು ಬ್ರಾ ಕ್ರಾಸ್ ಕಟ್ ಮಾಡಿರೋದ್ರಿಂದ ಅದಷ್ಟು ನೀಟಾಗಿ ಕೊಟ್ಕೊಂಬನ್ನಿ. ನಮ್ಮ ಮನೆ ಹತ್ರ ಇರೋದ್ರಿಂದ ಸೌಂಡ್ ಎಲ್ಲ ಜಾಸ್ತಿ ಇರುತ್ತೆ ಫ್ರೆಂಡ್ಸ್, ನೀವು ಅಕಸ್ಮಾತ್ ಕೇಳ್ಕೊಂಡ್ರೆ ನಾನು ಫುಲ್ಲು ಸೌಂಡನ್ನು ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಸ್ಪೀಕರ್ ಕೊಡ್ತೀನಿ. ನಿಮಗೆ ಇರಿಟೇಷನ್ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಮ್ಯೂಟ್ ಮಾಡಿದ್ರೆ ನೀವು ಸೌಂಡ್ ಕೇಳಿಸಲ್ಲ ಅಂತಿರ್ತೀರಾ. ಕೆಲವು ಸಲ ಬೇಕಾದ್ರೆ ಮ್ಯೂಸಿಕ್ ಕೊಡಿ ಅಂದರೂ ಓಕೆ, ಇಲ್ಲಾಂದರೆ ಸೌಂಡ್ ಇರಲಿ ಅಂದರೂ ಓಕೆ. ನೀವು ಯಾವ್ದು ಕೇಳ್ತೀರೋ ಅದನ್ನು ಮಾಡ್ತೀನಿ, ಇಲ್ಲಾಂದರೆ ನೀವು ಸೌಂಡ್ ಫುಲ್ಲು ಮ್ಯೂಟ್ ಮಾಡಿಬಿಟ್ಟು ನೀವು ಆಮೇಲೆ ವಾಯ್ಸ್ ಕೊಡಿ ಅಂದರೂ ಓಕೆ. ನೀವು ಏನು ಹೇಳ್ತೀರೋ ಅದನ್ನು ನಾನು ಫಾಲೋ ಮಾಡ್ತೀನಿ. ಅವಾಗೇನಾಗುತ್ತೆ, ನಾನು ಏನು ಹೇಳ್ತಿರ್ತೀನಿ ಅದು ಮಿಸ್ ಆಗಿಬಿಟ್ಟು ಕೆಲವು ಟಿಪ್ಸ್ಗಳನ್ನು ನಾನು ಡೈರೆಕ್ಟಾಗಿ ಮಾಡಬೇಕಾದ್ರೆ ಕೆಲವು ಟಿಪ್ಸ್ಗಳನ್ನು ಹೇಳ್ಕೊಂಡು ಮಾಡಿರ್ತೀನಿ ಫ್ರೆಂಡ್ಸ್, ಆಮೇಲೆ ಅದು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಏನು ಜ್ಞಾಪಕ ಬಂದಿರುತ್ತೋ ಅದನ್ನು ಅವಾಗ ಹೇಳ್ಬಿಟ್ಟಿರ್ತೀನಿ. ವಾಯ್ಸೆಲ್ಲ ಮ್ಯೂಟ್ ಮಾಡಿ ನಾವು ವಾಯ್ಸ್ ಕೊಡಬೇಕಾದ್ರೆ ಕೆಲವು ಸಲ ಅದು ಮಿಸ್ ಆಗಿಬಿಡುತ್ತೆ, ಅದೊಂದು ಅಡ್ವಾಂಟೇಜ್ ಇರುತ್ತೆ ಅದರೊಳಗೆ. ನೋಡಿ ಈ ಥರ ನೀಟಾಗಿ ಯಾವುದೇ ಕಾರಣಕ್ಕೂ ಕ್ರಾಸ್ಗಳು ಬಂದಾಗ ನೋಡ್ತಾ ಇರ್ಬೋದು, ನಾನು ನೀಟಾಗಿ ಇಟ್ಕೊಂತೀನಿ ಬೆರಳಲ್ಲಿ ಎಷ್ಟು ಅಷ್ಟಕ್ಕೆ ಬಟ್ಟೆ ಸಾಕಾಗುತ್ತೋ ಹಿಂಗೆ ಎಳೆದುಕೊಡಲ್ಲ ನಾನು, ಫ್ರೀಯಾಗಿ ನೋಡ್ತಾ ಇರ್ಬೋದು. ಲೂಸಾಗಿ ಬಟ್ಟೆಯನ್ನು ಕರೆಕ್ಟಾಗಿ ಆ ಬಟ್ಟೆಗೆ ಎಷ್ಟು ಬೇಕೋ ಅಷ್ಟನ್ನು ಹಿಡ್ಕೊಂಡು ಆ ಥರ ಕೊಟ್ಟಿರ್ತೀನಿ ನಾನು, ಆ ಥರ ಕೊಟ್ಟು ಕ್ರಾಸನ್ನು ಕೊಡಬೇಕು. ಆವಾಗಲೇ ಏನು ಇದು ಅಂತ ಇರುತ್ತೆ ಪೈಪಿಂಗು ಅವಾಗ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಇಲ್ಲೂ ಅಷ್ಟೇ, ಲಾಸ್ಟ್ ಎಂಡಿಂಗಿಗೆ ಬಂದಾಗ ನಾವೇನು ಮಾಡಬೇಕು ಆ ಥರ ಒಳಗೆ ಇನ್ ಮಾಡಿಬಿಟ್ಟು ಬಟ್ಟೆಯನ್ನು
ಒಳಕ್ಕೆ ಇನ್ ಮಾಡಿಬಿಟ್ಟು ನೋಡಿ ಈ ಥರ ಕೊಡಬೇಕು. ಈಗ ನೋಡ್ತಾ ಇರ್ಬೋದು ನಾವು ಎಲ್ಲಾನ ಇಷ್ಟು ಈಗೆಲ್ಲ ನೀಟಾಗಿ ಕೊಟ್ಕೊಂಬಂದ್ಬಿಟ್ವಿ. ನೋಡ್ತಾ ಇರ್ಬೋದು ಇಷ್ಟು ಬಟ್ಟೆ ಸಿಕ್ಕಿದೆ. ಆರಾಮಾಗಿ ನಾವು ಪೈಪಿಂಗ್ ಬ್ಯಾಕಿಗೆ ಇನ್ಸರ್ಟ್ ಮಾಡ್ಬೋದು. ನೋಡಿ ಪೈಪಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನಾವೇನು ಮಾಡಬೇಕು ಅಂದರೆ ಅಕಸ್ಮಾತ್ ಜಾಸ್ತಿ ಇತ್ತು ನಾವು ಹೊಲ್ಕೊಂಡಿರೋದು ಅಂದರೆ ಓಕೆ ಕಟ್ ಮಾಡಿ, ಇಲ್ಲ ಅಂದರೆ ಓಕೆ ಏನಾಗಲ್ಲ. ನಾವು ಎಡ್ಜಿಗೆ ಕರೆಕ್ಟಾಗಿ ಹೊಲ್ಕೊಂಬಂದಿರೋದ್ರಿಂದ ಕೆಲವು ಸಲ ಕರೆಕ್ಟಾಗಿ ಇರುತ್ತೆ. ನಾವು ಈ ಭುಜದ ಪಾಯಿಂಟ್ ಏನು ಕೂರಿಸಿರ್ತೀವೋ ಅಲ್ಲೊಂದು ಚೂರು ದಪ್ಪ ಏನಕ್ಕೆ ಅಂದರೆ ಒಂದು ಎರಡು ಮೂರು ಲೇಯರ್ ಆಗಿರೋದ್ರಿಂದ ಅಲ್ಲಿ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಮತ್ತು ಕ್ರಾಸ್ಗಳಲ್ಲೂ ಅಷ್ಟೇ, ಇಂಥ ಕ್ರಾಸ್ಗಳಲ್ಲಿ ಹೆಚ್ಚಿಗೆ ಆಗಿರೋ ಚಾನ್ಸಸ್ ಇರ್ತದೆ. ಆದರೆ ಮಾತ್ರ ಆಚೆ ಕಡೆ ಕಾಣಿಸ್ದಂಗೆ ನೋಡಿ ಈ ಥರ ಟ್ರಿಮನ್ನು ಮಾಡಿ ಅಷ್ಟೇನೇ. ಇಲ್ಲ ಕರೆಕ್ಟಾಗೆ ಬಂದಿರ್ತೀವಿ ನಾವು ಅಂದರೆ ಓಕೆ ಏನು ತೊಂದರೆ ಇಲ್ಲ. ಎಲ್ಲ ತಗೂ ಕರೆಕ್ಟಾಗಿರ್ತದೆ, ಈ ಮೂಲೆಗಳಲ್ಲಿ ಮಾತ್ರ ಸ್ವಲ್ಪ ಎಕ್ಸ್ಟ್ರಾ ಅನ್ನಂಗೆ ಆಗಿರುತ್ತೆ ಅಷ್ಟೇನೇ. ಅದು ಬಿಟ್ಟರೆ ನೆಲ್ಲು ಏನೂ ಆಗಿರಲ್ಲ. ಮತ್ತು ಇಲ್ಲಿ ಕರೆಕ್ಟಾಗಿ ನೋಡ್ತಾ ಇರ್ಬೋದು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಅನ್ನಂಗೆ ಏನು ನಮ್ಮದು ಇದು ಬಂದಿರುತ್ತೋ ಭುಜದ್ದು ಅಲ್ಲಾಗಿರುತ್ತೆ. ಇಷ್ಟಾದ್ಮೇಲೆ ಏನು ಮಾಡಬೇಕು, ಈಗ ಆಯಿತು ಇದು ರೆಡಿ. ಇದನ್ನು ಏನಿರ್ತದೋ ಅದನ್ನು ಈ ಥರ ಓಪನ್ ಮಾಡಿದಾಗ ನೋಡ್ತಾ ಇರ್ಬೋದು ಕ್ಯಾಪ್ ಥರ ಆಯಿತು. ಈಗ ನೋಡಿ ಈ ಥರ ಕ್ಯಾಪ್ ಥರ ಆಗುತ್ತೆ, ನಮಗೆ ನೀಟಾಗಿ ಫಿನಿಷಿಂಗ್ ಅನ್ನೋದು ಬರುತ್ತೆ. ಇಷ್ಟಾದಮೇಲೆ ಈ ಥರ ಓಪನ್ ಮಾಡ್ಕೊಳ್ಳಿ ಬಟ್ಟೆನ. ನೋಡಿ ಈ ಥರ ಲೈನಿಂಗ್ ಮತ್ತು ಕೂಳೆ ಮೇಲಕ್ಕೆ ಬರೋಂಗೆ ನೋಡ್ಕೊಳ್ಳಿ. ಈ ಕಡೆಗೆ ಯಾವುದೇ ಕಾರಣಕ್ಕೂ ಹೋಗ್ದಂಗೆ ನೋಡ್ಕೊಂಡು ಅದು ಹಂಗೆ ಇರಲಿ, ಕೂಳೆ ಮೇಲೆ ಇರಲಿ. ಅದನ್ನು ಈ ಥರ ರೋಲ್ ಮಾಡಿದಾಗ ನಮಗೊಂದು ಪೈಪಿಂಗ್ ಥರ ಒಳಗಡೆ ಬಟ್ಟೆ ಇರುತ್ತಲ್ವ ಅದು ಸೇರ್ಕೊಂಡು ನಮಗೆ ಈ ಥರ ಪೈಪಿಂಗ್ ಥರ ಆಗುತ್ತೆ ಫ್ರೆಂಡ್ಸ್. ಒಂದು ಅದಕ್ಕೆ ಪೈಪಿಂಗ್ ಅಂತ ಕರಿತೀವಿ ನಾವು. ಇದನ್ನೇನು ಮಾಡೋಣ, ಈಗ ನಾನು ನೀಟಾಗಿ ಸ್ಟಿಚ್ ಹಾಕೊಂಡು ಹೋಗ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಸ್ಟಿಚ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಈ ಥರ ಹಿಂಗೆ ಇಟ್ಕೊಂಡು ಫಸ್ಟು ಈ ಥರ ಹಿಂಗೆ ಇಟ್ಕೊಂಡು ಇದನ್ನು ಒಳಗಡೆಗೆ ಹಿಂಗೆ ಇನ್ನು ಮಾಡಿ ಈ ಥರ ನೀಟಾಗಿ ಸ್ಟಾರ್ಟಿಂಗ್ ನೀಟಾಗಿರೋ ಥರ ನೋಡಿಕೊಂಡು ನಾರ್ಮಲ್ ಪೈಪಿಂಗನ್ನು ಈ ಥರನೇ ಕೊಡಬೇಕು ನೀವು ಪೈಪಿಂಗನ್ನು. ಸ್ಟಾರ್ಟಿಂಗ್ ಒಂದ್ಸಲ ರಫನ್ನು ಮಾಡಿ, ಯಾಕಂದರೆ ರಫ್ ಮಾಡಲಿಲ್ಲ ಅಂದರೆ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಮತ್ತು ಏನು ನಮ್ಮದು ಎಬ್ಬೆರಳಿರ್ತದೆ, ಈ ಎಬ್ಬೆರಳಿನ ಸಹಾಯ ತೆಗೆದುಕೊಂಡು ಈ ಕೂಳೆ ಕಡೆಗೆ ಈ ಥರ ಮಾಡಿಬಿಟ್ಟು ಕೂಳೆನ ಮೇಲಕ್ಕೆ ಮಾಡಿಬಿಟ್ಟು ಅದ್ರ ಮೇಲೆ ಬಟ್ಟೆನ ಇಟ್ಕೊಂಡು ನೋಡಿರಿ, ಬಟ್ಟೆ ಈ ಥರ ನೀಟಾಗಿ ಕವರ್ ಆಗಿರಬೇಕು ಆ ಕೂಳೆಯನ್ನು. ಆ ಕೂಳೆ ಅಂತ ಏನು ಬಟ್ಟೆ ನಾಲ್ಕು ಲೇಯರ್ ಇರುತ್ತೋ ನಮ್ಮದು ಪೈಪಿಂಗು ಮತ್ತು ಲೈನಿಂಗು ಮೇನ್ ಫ್ಯಾಬ್ರಿಕ್ಸು ಎಲ್ಲ ಸೇರ್ಕೊಂಡು ಅದಂಗೆ ಸೇರ್ಕೊಂಡೆ ಅದು ಪೈಪಿಂಗ್ ಥರ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ದಪ್ಪಗೆ. ಇಲ್ಲಾಂದರೆ ನಮಗೆ ಫ್ಲಾಟ್ ಥರ, ನೀವೇನಾದರೂ ಕೂಳೆನ ಮೇಲ್ಗಡೆಗೆ ಬಿಡಲಿಲ್ಲ ಅಂದರೆ ಏನಾಗುತ್ತೆ, ಅದು ಫ್ಲಾಟ್ ಥರ ಕಾಣಿಸ್ತಾ ಇರ್ತದೆ. ನೀವು ಪೈಪಿಂಗನ್ನು ಕೊಟ್ಟರೆ ಅದು ನೀಟ್ ಫಿನಿಷಿಂಗ್ ಅಂತ ಬರಲ್ಲ. ನೋಡಿ ಆದಷ್ಟು ನಾವೇನು ಸ್ಟಿಚಿಂಗ್ ಮೇನ್ ಹಾಕಿರ್ತೀವೋ ಪೈಪಿಂಗಿಗೆ ಅಂದ್ಬಿಟ್ಟು ಆ ಎಡ್ಜಿಗೆ ಅದಕ್ಕೆ ಕರೆಕ್ಟಾಗೆ ನಮಗೆ ಸ್ಟಿಚಿಂಗ್ ಅನ್ನೋದು ಬರಬೇಕು. ಆವಾಗಲೇ ಪರ್ಫೆಕ್ಟಾಗಿ ನಮ್ಮದು ಪೈಪಿಂಗ್ ಅಂತ ಬರೋದು. ನೋಡಿ ನಾನು ಕೆಳಗಡೆಯಿಂದ ಕುಟ್ಕೊಂಡು ಬರ್ತಾ ಇರ್ತೀನಿ ನೀಟಾಗಿ ಈ ಥರ. ನೀವು ಕೆಳಗಡೆ ಅಕಸ್ಮಾತ್ ಫ್ರಂಟಲ್ಲೂ ಡೀಪ್ ಇಟ್ಟು ಬ್ಯಾಕಲ್ಲೂ ಬ್ರಾಡ್ ಇಡ್ತೀವಿ ಸ್ಟಾರ್ಟಿಂಗು ಅನ್ನೋರು ಡೋರಿಯನ್ನು ಇಡಿ. ಅಕಸ್ಮಾತ್ ನೀವು ಬ್ರಾಡ್ ಇಟ್ಕೊಂಡ್ರೂ ಕೂಡ ಯಾವುದೇ ಕಾರಣಕ್ಕೂ ಶೋಲ್ಡರ್ ಅನ್ನೋದು ಡ್ರಾಪ್ ಆಗಲ್ಲ. ಕೆಲವರು ಫ್ರಂಟಲ್ಲೂ ಬ್ರಾಡ್ ಇರ್ತಾರೆ, ಬ್ಯಾಕಲ್ಲೂ ಬ್ರಾಡ್ ಇಟ್ಕೊಂತಾರೆ, ಅಂಥವ್ರು ಡೋರಿಯನ್ನು ಹಾಕಿಸ್ಕೊಂತಾರೆ, ಅವ್ರಿಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಬರಲ್ಲ. ನೋಡಿ ಈ ಥರ ನೀಟಾಗಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀಟಾಗಿ ಕೊಟ್ಕೊಂಬನ್ನಿ ಅಷ್ಟೇ. ಮೂಲೆಗಳಲ್ಲೂ ಅಷ್ಟೇ, ನಾವು ಬಟ್ಟೆಯನ್ನು ಫ್ರೀಯಾಗಿ ಕೊಟ್ಕೊಂಬರೋದ್ರಿಂದ ನೀಟಾಗಿ ಬರುತ್ತೆ. ನಾನು ಎಮಿಂಗ್ ಮಾಡೋದು ಹೆಂಗೆ ಅಂತಲೂ ತೋರಿಸಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಅಕಸ್ಮಾತ್ ಭಯ ಆಯಿತು ಪೈಪ್ ಯಾವತ್ತೂ ಭಯ ಬೀಳಬೇಡಿ, ಧೈರ್ಯವಾಗಿ ಮಾಡಿ ಖಂಡಿತವಾಗ್ಲೂ ಬರುತ್ತೆ. ನೀವೊಂದ್ಸಲ ಭಯ ಬೀಳ್ತಾ ಹೋದ್ರೆ ಏನಾಗುತ್ತೆ ಅಂದರೆ ಅದು ಎದಕ್ಕೆ ನಮ್ಮಲ್ಲೇ ಉಳ್ಕೊಂಬಿಡುತ್ತೆ. ಅದರಿಂದ ಧೈರ್ಯವಾಗಿ ಮಾಡ್ತಾ ಹೋಗಿ ಖಂಡಿತವಾಗ್ಲೂ ಬರುತ್ತೆ. ನೋಡಿ ಈ ಥರ ನೀಟಾಗಿ ಪೈಪಿಂಗ್ ಏನಿರುತ್ತೋ ಅದನ್ನು ಕೊಟ್ಕೊಂಬನ್ನಿ.
ಇವತ್ತು ಬರೀ ಪೈಪಿಂಗ್ ವಿಡಿಯೋ ಇರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ತೋಳನ್ನು ಅಟ್ಯಾಚ್ ಮಾಡೋದು ಮತ್ತು ಫೈನಲ್ ಟಚ್ ಅಂತ ಏನಿರುತ್ತೋ ಅದಿರುತ್ತೆ. ದಯವಿಟ್ಟು ನೋಡಿ. ನಿಮ್ಗೆ ಏನಂದರೆ ನಾನು ಒಂದೇ ದಿವಸ ತೋರಿಸಿದ್ರೆ ಲಾಂಗ್ ವಿಡಿಯೋ ಆಗುತ್ತೆ, ನಿಮಗೂ ನೋಡೋದಕ್ಕೂ ಬೇಜಾರು ಮತ್ತು ಕಲಿಯೋದಕ್ಕೂ ನಿಮಗೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಅದರಿಂದ ಸ್ವಲ್ಪ ಸ್ವಲ್ಪನೇ ಹೇಳ್ಕೊಂಡು ನಾನು ಹೋಗ್ತೀನಿ. ಕಲಿಯೋದಕ್ಕೆ ನಿಮಗೆ ಸುಲಭ ಆಗುತ್ತೆ ನೋಡಿ. ಈ ಥರ ನೀಟಾಗಿ ಯಾರು ಏನು ಅಳತೆ ಕೊಟ್ಟಿರ್ತಾರೋ ಅದಕ್ಕೆ ತಕ್ಕಂತೆ ನೀವು ಸ್ಟಿಚಿಂಗನ್ನು ಮಾಡಬೇಕು ಫಸ್ಟು. ಆಮೇಲೆ ಇನ್ನೊಂದು ಕೇಳಬೇಕು ನಾನು, ಹೇಳಬೇಕು ನೀವು ಫಸ್ಟ್ ಕೇಳ್ಕೊಳ್ಳಿ ಅವರು ಬ್ಲೌಸ್ ಕೊಟ್ಟಾಗ ಅವ್ರಿಗೆ ಎಮಿನ್ ಬೇಕಾ ಮತ್ತು ಪೈಪಿಂಗ್ ಬೇಕಾ ಅಂತ ಕೇಳ್ಕೊಂಡು ಆಮೇಲೆ ನೋಡಿ ಫ್ರೆಂಡ್ಸ್ ಈಗಿದ್ದು ಆಯಿತು. ನೋಡ್ತಾ ಇರ್ಬೋದು ಪೈಪಿಂಗ್ ಅನ್ನೋದು ನಾನು ಫುಲ್ಲು ಕೊಟ್ಬಿಟ್ಟೆ ನೀಟಾಗಿ ನೋಡಿ. ಫುಲ್ಲು ಪೈಪಿಂಗ್ ಎಲ್ಲ ಕೊಟ್ಟಾಯಿತು, ನೀಟಾಗಿ ಬಂದೈತೆ. ನೋಡ್ತಾ ಇರ್ಬೋದು ಅವ್ರು ಹೇಳಿದ್ದು ರೌಂಡ್ ಈ ಥರ ಬ್ರಾಡ್ ಹಾಕ್ಕೊಡಿ ಅಂತ ಕೇಳಿದ್ರೆ ನಾನು ಏನು ಕಟ್ಟಿಂಗ್ ಮಾಡಿದ್ನೋ ಅದಷ್ಟನ್ನೇ ನೋಡಿ. ಅವ್ರಿಗೆ ತುಂಬ ಬ್ರಾಡ್ ಇಲ್ಲಿವರೆಗೂ ಫ್ರೆಂಡ್ಸ್, ಇದು ಬ್ಯಾಕು ಫ್ರಂಟು ಎರಡು ಇರೋದ್ರಿಂದ ನೋಡಿ. ಈಗ ಅವ್ರು ಬ್ರಾಡ್ ಕೇಳಿದ್ರಿಂದ ಬ್ರಾಡಾಗಿ ಇಟ್ಟಿದ್ದೀನಿ. ಇದು ಮುಗಿದಾಗಿದ್ದರಿಂದ ಅವ್ರು ಇಡ್ತಾರೆ. ನಾನು ಒಂದು ಡೀಪ್ ತೋರಿಸಿದ್ದೆ, ಕೆಳಗಡೆ 4 ಇಂಚ್ ಮಾತ್ರ ಇತ್ತು. ನಾನು ಇಲ್ಲೊಂದು ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೀನಿ. ಅವ್ರು ಬಾರ್ಡ್ರವರೆಗೆ ಹೇಳಿದರು ಚೂರು ಮೇಲಕ್ಕೆ ಹೋಗಿದ್ದೀನಿ ಸಾಕಾಗ್ಬೋದು ಅಂತ. ಮತ್ತು ಇದಕ್ಕೆ ಡೋರಿಯನ್ನೇ ಇಡ್ತೀನಿ ಫ್ರೆಂಡ್ಸ್, ಆ ಥರ ಶೋಲ್ಡರ್ ಡ್ರಾಪ್ ಏನಾಗಲ್ಲ, ಡೋರಿಯನ್ನೇ ಇಡ್ತೀನಿ. ಅವ್ರು ಕೇಳಿರೋದ್ರಿಂದ ಇಟ್ಕೊಡ್ತೀನಿ. ಫ್ರಂಟಲ್ಲಿ ಆಗಿರ್ಬೋದು, ಈಗ ಅವರು ಏನು ಕೇಳ್ಕೊಂಡಿದ್ರೋ ಅಲ್ಲಿಗೆ ಕರೆಕ್ಟಾಗಿ ನಮ್ಮದು ಅಳತೆ ಬಂತು. ತೋರಿಸ್ಬಿಡ್ತೀನಿ ಒಂದ್ಸಲ. ಅವರು ಇಲ್ಲಿಗೆ ಕೇಳಿದರು, ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು, ಸ್ವಲ್ಪ ಡೀಪ್ ಬೇಕು ಅಂತ ಕೇಳಿದ್ರಿಂದ ನೋಡ್ತಾ ಇರ್ಬೋದು. ಅವರು ಎಲ್ಲಿಗೆ ಮಾರ್ಕನ್ನು ಕೇಳಿದ್ರೋ ಅವ್ರು ಅಲ್ಲಿಗೆ ಬೇಕು ಅಂತ ಕೇಳಿದ್ದಷ್ಟು ನಾನು ಡೀಪನ್ನು ಮಾಡಿದ್ದೀನಿ. ಇಲ್ಲಿಗೆ ಮಾರ್ಕ್ ಮಾಡಿದ್ದೆ ಮತ್ತು ಬ್ರಾಡು ಅಷ್ಟೇ, ಅವ್ರು ಕೇಳಿದರು ಕೊಟ್ಟಿದ್ದೀನಿ. ಇದು ಇಲ್ಲೊಂದು ಸ್ವಲ್ಪ ಇದು ಎಕ್ಸ್ಟ್ರಾ ಮಾಡಿದ್ದೀನಿ. ನೋಡಿದ್ರ ಫ್ರೆಂಡ್ಸ್ ಯಾವ ಥರ ಆಲ್ಟ್ರೇಷನ್ ಮಾಡೋದು, ಬ್ಲೌಸ್ ಕೊಟ್ಟಾಗ ಯಾವ ಥರ ಕರೆಕ್ಟಾಗಿ ಪೈಪಿಂಗನ್ನು ಕೊಡೋದು ಅಂತ ಎಲ್ಲ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ತೋಳನ್ನು ಅಟ್ಯಾಚ್ ಮಾಡೋದು ಹೆಂಗೆ ಪರ್ಫೆಕ್ಟಾಗಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ, ದಯವಿಟ್ಟು ನೋಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಫ್ರೆಂಡ್ಸ್.